ಹಲೋ ಫ್ರೆಂಡ್ಸ್ ಚಾನೆಲ್ ಎಂಗೆ ಸ್ವಾಗತ ಚಾನೆಲ್ ಎಂನ ಹೆಚ್ಚು ಪ್ರಚಲಿತವಿಲ್ಲದ ಮಹಾಭಾರತದ ಅತ್ಯದ್ಭುತವಾದ ಕಥೆಗಳ ವಿಭಾಗಕ್ಕೆ ಸುಸ್ವಾಗತ ಅದು ಕುರುಕ್ಷೇತ್ರ ಯುದ್ಧದ ಕೊನೆಯ ಕ್ಷಣಗಳು ದುರ್ಯೋಧನ ತೊಡೆ ಮುರಿದು ರಕ್ತದ ಮಡುವಿನಲ್ಲಿ ಯುದ್ಧ ಭೂಮಿಯಲ್ಲಿ ಬಿದ್ದಿದ್ದಾನೆ ಒಂದು ಮಾತನ್ನು ಆಡಲು ಸಹ ಶಕ್ಯವಾಗುತ್ತಿಲ್ಲ ಆದರೆ ನಿರ್ಮಳವಾಗಿ ಪ್ರಾಣ ಬಿಡಲು ಸಿದ್ಧನಿಲ್ಲ ತನ್ನ ಬಲಗೈನ ಮೂರು ಬೆರಳುಗಳನ್ನು ಮೇಲೆ ಎತ್ತಿ ಹಿಡಿಯುತ್ತಿದ್ದಾನೆ ದುರ್ಯೋಧನನ ಸಹಚರರು ಎಷ್ಟೇ ಪ್ರಯತ್ನಿಸಿದರೂ ಅವರಿಗೆ ದುರ್ಯೋಧನನ ಮನದ ಮಾತು ಅರ್ಥವಾಗಲೇ ಇಲ್ಲ ಆಗ ಅಲ್ಲಿಗೆ ಬಂದ ವಾಸುದೇವ ಶ್ರೀಕೃಷ್ಣ ಅವನನ್ನು ಸಂತೈಸಿ ನಿನ್ನ ಮನಸ್ಸನ್ನು ಕಾಡುತ್ತಿರುವ ಮೂರು ಪ್ರಶ್ನೆಗಳು ಯಾವುವು ಎಂದು ನಾನು ಬಲ್ಲೆ ನಾನು ಪ್ರಶ್ನೆಗಳನ್ನು ಬಿಡಿಸಿ ಹೇಳುತ್ತೇನೆ ಹಾಗೂ ಅವುಗಳಿಗೆ ಉತ್ತರವನ್ನು ಸಹ ಕೊಡುತ್ತೇನೆ ಎಂದು ಸಮಾಧಾನಿಸಿದ ನಿನ್ನ ಮೊದಲನೆಯ ಪ್ರಶ್ನೆ ನಾನು ಏಕೆ ಹಸ್ತಿನಾಪುರದ ಸುತ್ತ ಅಭೇದ್ಯವಾದ ದೊಡ್ಡ ಕೋಟೆಯನ್ನು ಕಟ್ಟಿಸಲಿಲ್ಲ ಹಾಗೆ ಮಾಡಿದ್ದರೆ ನಾನು ಅಜೇಯನಾಗಿಯೇ ಉಳಿಯಬಹುದಿತ್ತು ಎರಡನೆಯ ಪ್ರಶ್ನೆ ಅತ್ಯಂತ ಶಕ್ತಿಶಾಲಿಯಾದ ಪರಮ ಪರಾಕ್ರಮಿಯಾದ ಯಾರೂ ಸೋಲಿಸುವ ಸಾಧ್ಯತೆಯೇ ಇಲ್ಲದ ವಿದುರನ ಮನವೊಲಿಸಿ ನಾನು ನನ್ನ ಪಕ್ಷದಲ್ಲಿ ಯುದ್ಧ ಮಾಡುವಂತೆ ಒತ್ತಾಯಿಸಿ ಒಪ್ಪಿಸಿದ್ದರೆ ನಾನು ಈ ದಿನ ಸೋಲುತ್ತಿರಲಿಲ್ಲ ಮೂರನೆಯ ಪ್ರಶ್ನೆ ಗುರು ದ್ರೋಣಾಚಾರ್ಯರು ವೀರಗತಿಯನ್ನು ಹೊಂದಿದ ನಂತರ ಚಿರಂಜೀವಿಯಾದ ಅತುಲ ಪರಾಕ್ರಮಿಯಾದ ಗುರುಪುತ್ರ ಅಶ್ವತ್ಥಾಮನನ್ನು ಏಕೆ ಕುರುಸೇನೆಯ ಅಧಿಪತಿಯನ್ನಾಗಿ ಮಾಡಲಿಲ್ಲ ಇವೇ ಅಲ್ಲವೇ ದುರ್ಯೋಧನ ನಿನ್ನ ಮನಸ್ಸಿನ ಪ್ರಶ್ನೆಗಳು ಈ ಮೂರು ಪ್ರಶ್ನೆಗಳಿಗೂ ನನ್ನ ಉತ್ತರ ಹೀಗಿದೆ ಎಂದು ಶ್ರೀಕೃಷ್ಣ ಹೇಳಿದ ದುರ್ಯೋಧನ ನೀನು ಅಭೇದ್ಯ ಕೋಟೆಯನ್ನು ಕಟ್ಟಿಸಿದ್ದಿದ್ದರೆ ನಾನು ನಕುಲನನ್ನು ಅಶ್ವವನ್ನು ಹತ್ತಿ ಕೋಟೆಯನ್ನು ಧ್ವಂಸಗೊಳಿಸಲು ಹೇಳುತ್ತಿದ್ದೆ ಅಕಸ್ಮಾತ್ ವಿದುರ ಯುದ್ಧದಲ್ಲಿ ಕೌರವರ ಪರವಾಗಿ ರಣಾಂಗಣಕ್ಕೆ ಬಂದಿದ್ದರೆ ನಾನು ಸ್ವಯಂ ವಿದುರನ ವಿರುದ್ಧ ಯುದ್ಧಕ್ಕೆ ನಿಲ್ಲುತ್ತಿದ್ದೆ ಅಕಸ್ಮಾತ್ ನೀನು ಅಶ್ವತ್ಥಾಮನನ್ನು ಸೇನಾಧಿಪತಿಯನ್ನಾಗಿ ಮಾಡಿದ್ದರೆ ನಾನು ಯುಧಿಷ್ಠಿರನಿಗೆ ಕ್ರೋಧ ಉಂಟಾಗುವಂತೆ ಮಾಡುತ್ತಿದ್ದೆ ಹೀಗೆ ಯುದ್ಧದಲ್ಲಿ ಏನೇ ಆದರೂ ಪಾಂಡವರೇ ವಿಜಯಗಳಾಗುತ್ತಿದ್ದರು ಇದು ನನ್ನ ಸಂಕಲ್ಪ ನಿನಗೆ ವೀರಮರಣ ಪ್ರಾಪ್ತವಾಗಲೇಬೇಕು ಎಂದು ಶ್ರೀಕೃಷ್ಣ ಸಂತೈಸುತ್ತಿದ್ದಂತೆ ದುರ್ಯೋಧನ ನಿಶ್ಚಿಂತನಾಗಿ ತನ್ನ ಎಲ್ಲ ಶಂಕೆಗಳನ್ನು ನಿವಾರಿಸಿಕೊಂಡು ಪ್ರಾಣ ಬಿಟ್ಟ ಆತ್ಮೀಯರೇ ನಿಮಗೆ ಗೊತ್ತೇ ನಕುಲನಿಗೆ ಸುರಿಯುತ್ತಿರುವ ಭೀಕರ ಮಳೆಯಲ್ಲೂ ಒದ್ದೆ ಸಹ ಆಗದಷ್ಟು ವೇಗವಾಗಿ ಹನಿಗಳ ನಡುವೆ ಕುದುರೆಯನ್ನು ಓಡಿಸುವ ಶಕ್ತಿ ಇತ್ತು ಆ ವೇಗವನ್ನು ಯಾವ ಕೋಟೆಯೂ ತಡೆಯಲು ಸಾಧ್ಯವಿರಲಿಲ್ಲ ಇನ್ನು ವಿದುರ ಎಷ್ಟೇ ಪರಾಕ್ರಮಿಯಾದರೂ ಸುದರ್ಶನ ಚಕ್ರಧಾರಿ ಶ್ರೀಕೃಷ್ಣನ ಮುಂದೆ ನಿಲ್ಲಲು ಸಾಧ್ಯವೇ ಮತ್ತೆ ಯುದಿಷ್ಠಿರನಿಗೆ ಯಾವಾಗಲೂ ಕ್ರೋಧ ಉಂಟಾಗುತ್ತಲೇ ಇರಲಿಲ್ಲ ಅಕಸ್ಮಾತ್ ಅವನಿಗೆ ಕೋಪ ಬಂದರೆ ಅವನ ಕಣ್ಣೋಟಕ್ಕೆ ಬರುವ ಎಲ್ಲರೂ ಎಲ್ಲ ವಸ್ತುಗಳು ಸುಟ್ಟು ಭಸ್ಮವಾಗಿ ಹೋಗುತ್ತಿದ್ದವು ಫ್ರೆಂಡ್ಸ್ ಈ ಕತೆ ಇಷ್ಟವಾಯಿತಾ ಕತೆಯ ಹಿಂದಿನ ನೀತಿ ಇಷ್ಟವಾಯಿತಾ ನಿಯತಿಯನ್ನು ಅಂದರೆ ವಿಧಿಯನ್ನು ನಾವು ಎಂದಿಗೂ ಬದಲಾಯಿಸಲು ಸಾಧ್ಯವಾಗುವುದಿಲ್ಲ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಆಪ್ತರೊಡನೆ ಹಂಚಿಕೊಳ್ಳಿ ಧನ್ಯವಾದಗಳು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್